ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 4ನೇ ತರಗತಿ ಸವಿ ಕನ್ನಡ ಪಾಠ 10 ಸರ್ವಜ್ಞನ ತ್ರಿಪದಿಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸವನ್ನು ಮಾಡೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಯಾರ ಮನೆಯ ಜ್ಯೋತಿಯು ಹೀನವಲ್ಲ? ಉತ್ತರ, ಜಾತಿಹೀನನ ಮನೆಯ ಜ್ಯೋತಿಯು ಹೀನವಲ್ಲ. 2ನೇ ಪ್ರಶ್ನೆ, ಪರರನ್ನು ಏನೆಂದು ಬಗೆಯಬೇಕು? ಉತ್ತರ, ಪರರನ್ನು ತನ್ನವರಂತೆ ಬಗೆಯಬೇಕು. ಇನ್ನು 3ನೇ ಪ್ರಶ್ನೆ, ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ? ಉತ್ತರ, ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ. 4ನೇ ಪ್ರಶ್ನೆ, ಪಾಪದ ನೆಲಗಟ್ಟು ಯಾವುದು? ಉತ್ತರ, ಕೋಪವು ಪಾಪದ ನೆಲಗಟ್ಟು. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಕೈಲಾಸ ಯಾವಾಗ ಭಿನ್ನನವಾಗುವುದು? ಉತ್ತರ, ಇತರರಿಗೆ ಅನ್ನವನ್ನು ನೀಡಿದಾಗ, ನಿಜವನ್ನು ನುಡಿದಾಗ ಮತ್ತು ಇತರರನ್ನು ತನ್ನವರಂತೆ ಕಂಡಾಗ ಕೈಲಾಸ ಭಿನ್ನಾನವಾಗುವುದು. 2ನೇ ಪ್ರಶ್ನೆ, ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಉತ್ತರ, ನಾವು ನಡೆಯುವ ಭೂಮಿಯು ಒಂದೇ ಆಗಿದೆ, ನಾವು ಕುಡಿಯುವುದು ಒಂದೇ ನೀರು ಮತ್ತು ಸುಡುವ ಬೆಂಕಿಯು ಒಂದೇ ಆಗಿರುವಾಗ ಜಾತಿ ಮತ ಪಂಥ ಎಂದೆನ್ನುತ್ತ ಕುಲಗೋತ್ರಗಳ ಮಧ್ಯೆ ಭಿನ್ನತೆ ಇರಬಾರದು. ಇನ್ನು ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಂತೆ ಪದಗಳನ್ನು ಬರೆ. ಮಾದರಿ: ಟು, ಕಟ್ಟು, ಅಟ್ಟು, ತಟ್ಟು, ಪೆಟ್ಟು. ಇಲ್ಲಿ ಡ ಕೊಟ್ಟಿದ್ದಾರೆ: ಅಡ್ಡ, ಗುಡ್ಡ, ಗಡ್ಡ, ದಡ್ಡ. ತ, ಅತ್ತ, ಇತ್ತ, ಸುತ್ತ, ಬೆತ್ತ. ಕ, ಅಕ್ಕ, ಪಕ್ಕ, ತಕ್ಕ, ಲೆಕ್ಕ. ಇನ್ನು ಕೆಳಗಡೆ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ, ಶ, ಶ ಸೇರಿಸಿ ಪದ ರಚಿಸು. ಮಾದರಿ: ಸನ್ಯಾಸ, ವಿನಾಶ, ಪುರುಷ. ಪ್ರಯಾಸ, ಆಕಾಶ, ದೋಷ. ಪ್ರವಾಸ, ವಿವಶ, ರೋಷ. ನಿರಸ, ವಿದೇಶ, ಹರುಷ. ವಿಶ್ವಾಸ, ಹತಾಶ, ವಿಶೇಷ. ವಿಲಾಸ, ವಶ, ನಿಮಿಷ.